ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ಸೊ ನಾನು ಬೆಳಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಸೋಮವಾರ ಬೆಳಗ್ಗಿನ ತಿಂಡಿಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗೆ ನಾನು ಮಾಡ್ತಾ ಇರೋದು. ಆಲ್ರೆಡಿ ನಾನು ನನ್ನ ವ್ಲಾಗ್ನಲ್ಲಿ ಅವಲಕ್ಕಿ ಉಪ್ಪಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಇದು ಸಿಂಪಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 4-5 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅವಲಕ್ಕಿ ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1/2 ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾನು ಕಡಲೆಬೀಜ ಮತ್ತು ಉದ್ದಿನ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಕಡಲೆಬೀಜ ಜಾಸ್ತಿ ಹಾಕೋದ್ರಿಂದ. ಸೊ ಬೇಗನೆ ಬೆಳಗಿನ ತಿಂಡಿಗೆ ಆರಾಮಾಗಿ ಈ ಥರ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿನ್ಬೋದು. ಸೊ ನಾನು ಜಾಸ್ತಿ ಸೋಮವಾರ ಬಂತು ಅಂದರೆ ಬೆಳಗಿನ ತಿಂಡಿಗೆ ಕೆಲವೊಂದು ಟೈಮ್ ನಾನು ಅವಲಕ್ಕಿನೇ ಮಾಡೋದು. ಯಾಕೆಂತಂದರೆ ಬೇಗನೆ ಆಗುತ್ತೆ ಅದಕ್ಕೆ. ಸೊ ತಂಪು ಮಾಡುತ್ತೆ ಅಂತಲೇ ಹೇಳ್ಬೋದು ಅವಲಕ್ಕಿ. ಸೊ ಇವಾಗ ನಾನು ಕಡಲೆಬೀಜ ಮತ್ತು ಉದ್ದಿನ ಬೇಳೆ ಅದೆಲ್ಲ ಚೆನ್ನಾಗಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದು ಚೆನ್ನಾಗಿ ಫ್ರೈ ಮಾಡಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಿದ್ಮೇಲೆ ಹಸಿ ಕರಿಬೇವನ್ನ ಹಾಕಿಬಿಟ್ಟು ಸೊ ಇವಾಗ ಇದಕ್ಕೆ ಆನಿಯನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿನ ಜಾಸ್ತಿ ಹಾಕಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ದಪ್ಪ ಸೈಜಲ್ಲಿರುವಂಥ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರೆ ಇದಕ್ಕೆ ಮೊಟ್ಟೆನೂ ಒಡೆದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ತೆಂಗಿನಕಾಯಿ ತುರಿನೂ ಹಾಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇದು ಪ್ಲೈನಾಗಿ ಮಾಡ್ತಾ ಇರೋದು. ಸೊ ನಾನು ಯಾವ ರೀತಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ ಅಂತೇಳಿ ಹಾಗೆ ಸಿಂಪಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಇವಾಗ ಆನಿಯನ್ ಬಂದು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಣ್ಣಪ್ಪನ್ನ ಹಾಕಬೇಕಾಗತ್ತೆ. ಸಣ್ಣಪ್ಪು ಹಾಕೋದ್ರಿಂದ ಚೆನ್ನಾಗೆ ಕುಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಆನಿಯನ್ ಎಲ್ಲ ಚೆನ್ನಾಗೆ ಸ್ಮೂತಾಗಿ ಬರುತ್ತೆ ಅಂದರೆ ಸಾಫ್ಟ್ ಆಗುತ್ತೆ ಅಂತೇಳಿ ನಾನು ಇವಾಗಲೇ ಸಣ್ಣಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪಾಯಿತು ಅಂದರೆ ತಿನ್ನೋದಕ್ಕಾಗಲ್ಲ. ಸೊ ಉಪ್ಪು ಹಾಕ್ಬಿಟ್ಟು ದಪ್ಪ ಉಪ್ಪು ಹಾಕೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ಕರಗೋದಿಲ್ಲ. ಸೊ ಸಣ್ಣಪ್ಪು ಹಾಕಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದ್ರಿಂದ ನಾವು ಸಣ್ಣಪ್ಪು ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಒಂದ್ಸತಿ ಎಲ್ಲ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1/2 ಸ್ಪೂನ್ ಅರಿಶಿನನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನಿಮಗೆ ಪ್ಲೈನಾಗೆ ವೈಟ್ ಅವಲಕ್ಕಿ ಬೇಕು ಅಂತ ಅಂದರೆ ಅರಿಶಿನನ ಸ್ಕಿಪ್ ಮಾಡಬಹುದು. ಸೊ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊ ಹಾಕೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಸೊ ನಾನು ಬಂದು ಸಣ್ಣಕ್ಕಿರುವಂಥ ಟೊಮೆಟೊನ ಒಂದು ತೊಗೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಟೈಮ್ ಟೆನ್ಷನ್ ಆಗಿಬಿಟ್ಟಿರುತ್ತೆ ಬೆಳಗಿನ ತಿಂಡಿಗೆ ಏನಪ್ಪ ಮಾಡೋದು ಅಂತ. ಈಗ ಆರಾಮ್ಸಾಗಿ ಅವಲಕ್ಕಿ ಇದ್ದರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಸೊ ಬೇಗನೆ ಆಗುತ್ತೆ. ಸೊ ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅವಲಕ್ಕಿ ಉಪ್ಪಿಟ್ಟಾಗಿರೋದ್ರಿಂದ ನಾವು ಚೆನ್ನಾಗಿ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಅದೆಲ್ಲ ಕುಕ್ ಆದಮೇಲೆ ಇನ್ನೇನು ಎಂಡಲ್ಲಿ ನಾವು ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮ್ಮನೆಯಲ್ಲಿ ಹಸಿಮೆಣಸಿನ್ಕಾಯಿ ನಾವು ಜಾಸ್ತಿ ಬಳಸೋದಿಲ್ಲ, ಜಾಸ್ತಿ ಒಣಮೆಣಸಿನ್ಕಾಯಿನ ಹಾಕೋದು. ನೀವು ಜಾಸ್ತಿ ತಿನ್ನೋದಾದರೆ ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಲಾಸ್ಟಿಗೆ ಇನ್ನೇನು ಆಯಿತು ಅನ್ನೋ ಟೈಮ್ಗೆ ನಾನು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಸೊ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇನ್ನೇನು ಒಗ್ಗರಣೆ ಹಾಕ್ತಾಯಿದ್ದೀನಿ ಅನ್ನೋ ಟೈಮ್ಗೆ ನಾನು ಅವಲಕ್ಕಿನ ತೊಳೆದಿಟ್ಕೊಂಡಿರ್ತೀನಿ. ಸೊ ಇವಾಗ ಅದನ್ನು ನಾನು ಇದಕ್ಕೆ ಹಾಕ್ತೀನಿ, ತೊಳೆದಿಟ್ಕೊಂಡಿರುವಂಥ ಅವಲಕ್ಕಿನ ಇದಕ್ಕೆ ಹಾಕ್ತೀನಿ. ಸೊ ಅವಲಕ್ಕಿ ತೊಳೆಯುವಾಗ ನೀವು ಜಾಸ್ತಿ ಪ್ರೆಶ್ ಮಾಡಿ ತೊಳಿಬೇಡಿ, ಸ್ಮೂತಾಗೆ ತೊಳಿಬೇಕಾಗತ್ತೆ. ಜಾಸ್ತಿ ಪ್ರೆಶ್ ಮಾಡಿ ತೊಳಿತೀನಿ ಅಂದರೆ ಅದೊಂಥರ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ಮಾಗೆ 1-2 ಸರಿ ತೊಳೀರಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದಕ್ಕೆ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದೇ ಅವಲಕ್ಕಿನಲ್ಲಿ ನಾನು 1/2 ಖಾರ ಅವಲಕ್ಕಿ ಅಂತ ಮಾಡ್ತೀನಿ, ಮತ್ತು ಇನ್ನರ್ಧ ಎತ್ತಿರ್ತೀನಿ ಸ್ವೀಟ್ ಅವಲಕ್ಕಿ ಮಾಡೋಣ ಅಂತ. ಅದನ್ನು ಶೇರ್ ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ, ನಮ್ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡುವಾಗೆಲ್ಲ
ಮಾಡುವಾಗ ಅಂತ ಅಂದರೆ ಬಾಳೆಹಣ್ಣು ಇದ್ದರೆ ಮಾತ್ರ ನಾನು ಆ ಟೈಮಲ್ಲಿ ಅವಲಕ್ಕಿ ಮಾಡಿದಾಗ ಸೊ ಸ್ವೀಟ್ ಅವಲಕ್ಕಿನು ಪ್ರಿಪೇರ್ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ನಾನು ಅದನ್ನು ಸಹ ತೋರಿಸ್ತೀನಿ. ಸೊ ಇವಾಗ ನಾನು ಅವಲಕ್ಕಿ, ನನಗೆ ಖಾರ ಅವಲಕ್ಕಿ ಎಷ್ಟು ಬೇಕು ಅಷ್ಟು ಅವಲಕ್ಕಿ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಉಣ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವು ಕೊನೆಯಲ್ಲಿ ನಿಂಬೆ ರಸನ ಹಿಂಡಿ, ತುಂಬ ಚೆನ್ನಾಗಿರುತ್ತೆ. ನಿಂಬೆ ರಸ ಹಾಕೋದ್ರಿಂದ ಒಂಥರ ಉಳುಳಿಯಾಗಿ ಚೆನ್ನಾಗಿರುತ್ತೆ ಮತ್ತು ತಂಪು ಮಾಡುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾನು ನಿಂಬೆಹಣ್ಣು ಇರಲಿಲ್ಲ, ಸೊ ದಟ್ ನಾನು ನಿಂಬೆಹಣ್ಣನ್ನ ಹಾಕ್ತಾ ಇಲ್ಲ. ನೀವು ಬೇಕು ಅಂತಂದರೆ ಇದಕ್ಕೆ ಆ್ಯಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಫೈನಲಾಗೆಲ್ಲ ನಾನು ಅಂದ್ಕೊಳ್ಳೋ ಥರ ಎಲ್ಲ ಮಿಕ್ಸ್ ಮಾಡಿ, ಸೊ ಫೈನಲಾಗಿ ಖಾರ ಅವಲಕ್ಕಿ ಪ್ರಿಪೇರ್ ಆಯಿತು. ಸೊ ನೆಕ್ಸ್ಟು ನಾನು ಸ್ವೀಟ್ ಅವಲಕ್ಕಿ ಮಾಡೋದನ್ನು ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಆರಾಮ್ಸಾಗೆ ಈ ರೀತಿ ಮಾಡ್ಕೊಂಡು ತಿಂದರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಆಲ್ರೆಡಿ ಈಗ ಖಾರ ಅವಲಕ್ಕಿಗೆ ಅಂತೇಳಿ ಸ್ವಲ್ಪ ಅವಲಕ್ಕಿ ನೆಟ್ಟಿದೆ. ಅದಕ್ಕೆ ನಾನು ಸ್ವಲ್ಪ ಬೆಲ್ಲನ ಸ್ವಲ್ಪ ಚೂರು ಚೂರು ಮಾಡಿ ಹಾಕ್ತಾ ಇದ್ದೀನಿ, ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಸೊ ನೀವು ಬೇಕು ಅಂತ ಅಂದರೆ ಸಕ್ಕರೆನ ಹಾಕೋಬೋದು, ಬಟ್ ಸಕ್ಕರೆ ಒಳ್ಳೇದಲ್ಲ ಹೆಲ್ತಿಗೆ. ಅದಕ್ಕಾಗಿ ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಶುಗರ್ ಇರೋರು ಆರಾಮಾಗಿ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಬದಲಿಗೆ ಈ ರೀತಿ ಬೆಲ್ಲನ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಸ್ವೀಟ್ ನೋಡಿಕೊಂಡು ಇದು ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಹಾಕಿಬಿಟ್ಟು ಇದಕ್ಕೆ ಬನಾನಾನ ಹಾಕ್ತಾ ಇದ್ದೀನಿ. ತುಂಬ ಹಣ್ಣು ಬನಾನ ತುಂಬ ಅಂದರೆ ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಒಂದೆರಡರಿಂದ ಮೂರು ಬಾಳೆಹಣ್ಣು ಹಾಕ್ತಾ ಇದ್ದೀನಿ, ಜಾಸ್ತಿ ಬಾಳೆಹಣ್ಣು ಹಾಕಲ್ಲ. ಒಂದೆರಡರಿಂದ ಮೂರು ಬಾಳೆಹಣ್ಣು ಸಣ್ಣದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬರೀ ಅವಲಕ್ಕಿ ತಿನ್ನೋದಕ್ಕಾಗಲ್ಲಲ್ವಾ, ಸೊ ಈ ಥರ ಸೈಡ್ಗೆ ಈ ರೀತಿ ಸ್ವೀಟ್ ಅವಲಕ್ಕಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬೇಕು ಅಂತಂದರೆ ನೀವು ಕಾಯಿಸಿಟ್ಕೊಂಡಿರುವಂಥ ಹಾಲನ್ನು ಸಹ ಹಾಕ್ಬೋದು. ಬಟ್ ನಮ್ಮ ಮನೆಯಲ್ಲಿ ಹಾಲು ಹಾಕಿದ್ರೂ ತಿನ್ನೋದಿಲ್ಲ ಅಂತೇಳಿ ನಾನು ಈ ರೀತಿ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನಾನ ನಾನು ಮೂರು ತೊಗೊಂಡಿದ್ದೀನಿ, ಮೂರನ್ನು ಸಹ ಇದೆ ಸೊ ಸ್ಮಾಲ್ ಸ್ಮಾಲ್ ಸೈಜಲ್ಲಿ ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಸ್ವಲ್ಪನ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಸೊ ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಂತೇಳಿ ಕಾಯಿನೂ ಸಹ ತುರಿದಿ ಅಂದರೆ ಶುಲ್ಸಿಟ್ಟಿದೆ. ಸೊ ಹಾಗೆಯೇ ಕಾಯಿ ಇತ್ತಲ್ಲ ಅಂತೇಳಿ ಹಾಕ್ತಾ ಇದ್ದೀನಿ. ಕಾಯಿ ಹಾಕಿದ್ರೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕಿಬಿಟ್ಟು ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಬೆಲ್ಲ ಕಾಯಿ ಬನಾನ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಎರಡು ಮೂರು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೊ ಸ್ವೀಟ್ ಅವಲಕ್ಕಿನೂ ಮುಗೀತು. ಸೊ ನೋಡ್ತಾ ಇದ್ದಾರಲ್ಲ, ಸೊ ಇವತ್ತಿನ ಬೆಳಗಿನ ತಿಂಡಿ ಅವಲಕ್ಕಿ ಮತ್ತು ಅವಲಕ್ಕಿ ಉಪ್ಪಿಟ್ಟು ಮತ್ತು ಖಾರ ಅವಲಕ್ಕಿ ಉಪ್ಪಿಟ್ಟು ಮತ್ತು ಸ್ವೀಟ್ ಅವಲಕ್ಕಿ ಉಪ್ಪಿಟ್ಟು ಪ್ರಿಪೇರ್ ಆಯಿತು. ಸೊ ನಾನೀಗ ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯಿತು. ರೆಡಿ ಮಾಡಿದ್ಮೇಲೆ ಶಿಂಕಲಿರುವಂಥ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಇವಾಗ ನಾನು ಅಕ್ಕಿ ಇಡೋಣ ಅಂತೇಳಿ ಅಕ್ಕಿ ಇಡ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡು ಊಟ ತೊಗೊಂಡು ಹೋಗ್ತಾರೆ. ಸೊ ಇವತ್ತು ಸೋಮವಾರ ಅಂತ ಕೆಲವೊಂದು ಟೈಮ್ ಮನೆಗೆ ಬರ್ತಾರೆ, ಕೆಲವೊಂದು ದಿನ ಬರೋಲ್ಲ. ಸೊ ಅವ್ರಿಗೆ ಮಧ್ಯಾಹ್ನ ಟೈಮಲ್ಲಿ ಅಕ್ಕಿ ಅವಲಕ್ಕಿ ತಿನ್ನೋಕ್ಕಾಗಲ್ಲ ಅಂತೇಳಿ ರಸಮ್ ಇತ್ತಲ್ಲ, ರಸಮ್ನೇ ಬಿಸಿ ಮಾಡಿ ಸೊ ಇದಕ್ಕೆ ಬಿಸಿ ಅನ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅನ್ನಕ್ಕೆ ಇಡ್ತಾ ಇದ್ದೀನಿ. ಕೆಲವೊಂದು ಟೈಮ್ ಅವ್ರ ಪಾಪ ಮಧ್ಯಾಹ್ನ ಟೈಮಲ್ಲಿ ತಿನ್ನೋಕ್ಕಾಗಲ್ಲ, ಅದಕ್ಕಾಗಿ ನಾನು ಸೊ ರೈಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಒಂದು ಕಡೆ ಸಾಂಬಾರೆಲ್ಲ ಬಿಸಿ ಮಾಡಿ ಒಂದು ಕಡೆ ರೈಸ್ ಕಿಟ್ಟಿದ್ದೀನಿ. ಇನ್ನೇನಿಲ್ಲ, ಪಾಪು ಊಟ ತಿನ್ಸೋಣ ಅಂತೇಳಿ ನಾನು ಇವಾಗೆಲ್ಲ ಬಾಟ್ಲಿಗೆಲ್ಲ ನೀರು ಹಾಕ್ತಾ ಇದ್ದೀನಿ. ಬಿಸಿ ನೀರು ಕಾಯಿಸಿ ಇಟ್ಟಿದೆ. ಸೊ ಅದನ್ನು ಇವಾಗ ನಾನು ಆರಿಸಿಟ್ಟಿರುವಂಥ ನೀರನ್ನ ನಾನು ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಪಾಪುಗೂ ಸಹ ನಾನು ಅವಲಕ್ಕಿನ ತಿನ್ನಿಸ್ತೀನಿ. ಅವಲಕ್ಕಿ ಸ್ವಲ್ಪ ಮೆತ್ತಿಗೆ ಇದೆ, ಮೆತ್ತಿಗಿದೆ. ಸೊ ಪಾಪುಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಅವಲಕ್ಕಿ. ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿ ತಿಂತಾನೆ. ಬಟ್ ಏನಂತ ಅಂದರೆ ಮಧ್ಯಾಹ್ನ ನಾನು ರೈಸ್ ತಿನ್ನಿಸ್ತೀನಿ. ಸೊ ಬೆಳಿಗ್ಗೆ ಅಂತೇಳಿ ಅವಲಕ್ಕಿನ ಸ್ವಲ್ಪ ತಿನ್ನಿಸ್ತೀನಿ, ತಂಪು ಮಾಡುತ್ತೆ ಅವಲಕ್ಕಿ ತಿನ್ನಿಸೋದ್ರಿಂದ. ಸೊ ಇವಾಗ ನಾನು ಬೇಗ ಬೇಗ ಪಾಪುಗೆ ತಿನ್ನಿಸ್ಬಿಡ್ತೀನಿ ಟಿಫನ್ನು. ಸೊ ಇವಾಗ ರಾಕರಲ್ಲಿ ಕುತ್ಕೊಂಡು ತಿಂತಾನೆ. ಇವಾಗ ಅಂದರೆ ಅವನಿಗೆ ಒಂದೊಂದು ಪ್ಲೇಸಲ್ಲಿ ಒಂದೊಂಥರ. ಸೊ ಅವನಿಗೆ ಯಾವ ಪ್ಲೇಸಲ್ಲಿ ತಿನ್ನೋ ಖುಷಿ ಆಗುತ್ತೆ ಆ ಪ್ಲೇಸಲ್ಲಿ ನಾನು ಜಾಸ್ತಿ ತಿನ್ನಿಸ್ತೀನಿ. ಅವನಿಗೆ ಏನು ಜಾಸ್ತಿ ಇಷ್ಟ ಆಗುತ್ತೆ ಅದನ್ನು ತೊಗೊಂಡು. ಸೊ ಈ ರೀತಿ ನಾನು ತಿನ್ನಿಸ್ತೀನಿ. ಯಾಕೆಂತಂದರೆ ಮಕ್ಕಳು ಊಟ ಮಾಡೋದು ಕಡಿಮೆನೇ.
ಮಾಡಲ್ಲ, ಅರ್ಥ ಮಾಡ್ತಾರೆ. ಸೊ ನಾನು ಈಗ ರಾಕರಲ್ಲಿ ಕೂರಿಸೋದು, ಇನ್ನೇನಾದರೂ ಮಾಡಿ ಅವನಿಗೆ ಹೆಂಗಾದರೂ ಮಾಡಿ ಹೊಟ್ಟೆ ತುಂಬಿಸಿಬಿಡ್ತೇನೆ. ಸೊ ಫೈನಲಾಗಿ ಅವನಿಗೆ ಊಟ ತಿನ್ನಿಸ್ಬಿಟ್ಟು ಮತ್ತೆ ಸಿಗ್ತೇನೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನಾನು ಇವಾಗಷ್ಟೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎಲ್ಲ ಅವಲಕ್ಕಿ ಟಿಫನ್, ಇವತ್ತಿನ ಬೆಳಗಿನ ತಿಂಡಿ ಬಂದು ಟಿಫನ್ ಇದು ಏನಪ್ಪ ಅವಲಕ್ಕಿ ಮಾಡಿದ್ದೆ. ಸೊ ಇವಾಗಷ್ಟೇ ಪಾಪದೆಲ್ಲ ತಿನ್ನಿಸಿದಾಯಿತು, ಇವಾಗ ನಾನು ಮಾಡಬೇಕು. ಇವತ್ತು ಅದೇ ಅವಲಕ್ಕಿ ಮತ್ತು ಸ್ವೀಟ್ ಅವಲಕ್ಕಿ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಏನಾದರೂ ಬನಾನಾ ಏನಾದರೂ ಇದ್ದರೆ. ಸೊ ಈ ರೀತಿ ನಾನು ಸ್ವೀಟ್ ಅವಲಕ್ಕಿ ಅಂತ ಹೇಳಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂಥರ ತಿನ್ನೋದಕ್ಕೆ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ. ಬರೀ ಪ್ಲೈನಾಗೆ ನಾವು ಅವಲಕ್ಕಿ ತಿಂದರೆ ಅಷ್ಟು ಟೇಸ್ಟಿಯಾಗಿರಲ್ಲ ಅಂತ ಹೇಳಿ ನಾನು ಬನಾನಾ ಇದ್ದಾಗ ಈ ರೀತಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಟಿಫನ್ ತಿನ್ನಬೇಕು. ಸೊ ಪಾಪದೆಲ್ಲ ಆಯಿತು, ಅವನು ತಿನ್ನಿಸ್ಬಿಟ್ಟೆ ನಾನು ಏನೇ ಇದ್ದರೂ ಟಿಫನ್ ಮಾಡ್ಕೊಳ್ಳೋದು. ಸೊ ಇವಾಗ ಫೈನಲ್ಲಿ ಅವರಿಬ್ಬರು ಆಟ ಆಡ್ತಾ ಇದ್ದಾರೆ ಅಷ್ಟರೊಳಗಡೆ. ನಾನು ಮತ್ತೆ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಇದೆ, ನಾನು ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ನಾನು ಟಿಫನ್ ಮಾಡಬೇಕು. ಸೊ ಟಿಫನ್ ಬಂದುಬಿಟ್ಟು ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ. ಸೊ ಬೆಳಗಿನ ತಿಂಡಿ ಅವಲಕ್ಕಿ ಮತ್ತು ಸ್ವೀಟ್ ಅವಲಕ್ಕಿ ಮಾಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಈ ಥರ ನಾವು ಸ್ವೀಟ್ ಅವಲಕ್ಕಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ಮತ್ತೆ ಮಧ್ಯಾಹ್ನಕ್ಕೆಲ್ಲ ಅಡುಗೆನ ಈ ಮಧ್ಯಾಹ್ನನೇ ಮಾಡೋಣ ಅಂತ ಹೇಳಿದ್ದೀನಿ. ಸೊ ಅದೇ ಏನಪ್ಪ ಹುರುಳಿಕಾಳು ಅದು ಮೊಳಕೆ ಕಟ್ಟಿ ಸಾಂಬಾರು ಮಾಡಿದ್ದೆ. ತುಂಬ ಜಾಸ್ತಿ ಕಾಳು ನೆನೆ ಹಾಕ್ಬಿಟ್ಟಿದ್ವಿ, ಅದನ್ನು ನಾನು ಎತ್ತಿಟ್ಟಿದ್ದೆ ಇನ್ನೊಂದಿನ ಚಪಾತಿಗೆ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ. ಸ್ವಲ್ಪ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ಸಾಂಬಾರು ಮಾಡೋಣ ಅಂತ ಇದ್ದೀನಿ. ನೋಡೋಣ ಆದಷ್ಟು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ನಾನು ಟಿಫನ್ ಮಾಡಿಬಿಟ್ಟು ಮತ್ತೆ ನಿಮ್ಗೆ ಸಿಗ್ತೇನೆ. ಸೊ ಇವಾಗ ಅಷ್ಟೇ ನಂದು ಟಿಫನ್ ಎಲ್ಲ ತಿಂದು ಈಗ ಮಲ್ಕೊಂಡಿದ್ದಾರೆ ಮಕ್ಕಳು, ನೋಡ್ತಾ ಇರ್ಬೋದು. ಸೊ ಈಗ ಪಾಪು ಮಲ್ಕೊಂಡಿದ್ದಾನೆ, ಎಲ್ಲ ಪಾಪು ಮಲ್ಕೊಂಡಿದ್ದಾನೆ. ಇವಾಗ ಟಿಫನ್ ಎಲ್ಲ ತಿಂದಿದ್ದೆಲ್ಲ ಕೆಲವೊಂದು ಪಾತ್ರೆ ಇದೆ. ಸೊ ಅದನ್ನೆಲ್ಲ ಒಂದು ಪಾತ್ರೆ ಎಲ್ಲ ಬಟ್ಲಿಗೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಅದನ್ನೆಲ್ಲ ತೊಳೆದಿಟ್ಬಿಡ್ತೀನಿ. ಇನ್ನು ಪಾಪು ಇದ್ರಂತೇನೇನು ಮಾಡೋಕ್ಕಾಗಲ್ಲ. ಸೊ ಪಾಪು ಮಲಗಿದ್ದಾಗಲೇ ನಾನೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದಷ್ಟೇ ಟಿಫನ್ ಆಯಿತು, ಮಾಡಿಬಿಟ್ಟು ಪಾಪನ ಮಲಗಿಸ್ಬಿಟ್ಟೆ. ಸೊ ಇವಾಗೆಲ್ಲ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇದೆ, ಪಾತ್ರೆ ತೊಳ್ಕೊಂಬಿಡೋಣ ಅಂತೇಳಿ ಎಲ್ಲ ತೊಳೆಯೋದಕ್ಕೆ ಹಾಕ್ತಾ ಇದ್ದೀನಿ. ಬೇಗ ಬೇಗ ಪಾತ್ರೆ ತೊಳ್ಕೊಂಡ್ಬಿಟ್ಟು ಮತ್ತೆ ನಾನು ಸಾಂಬಾರಿಗೆ ರೆಡಿ ಮಾಡಬೇಕು. ಇನ್ನು ಮತ್ತೆ ಸಂಜೆ ಆಯಿತು ಅಂದರೆ ಮಾಡೋಕ್ಕಾಗಲ್ಲ, ನೋಡೋಣ. ಆದರೆ ಮಧ್ಯಾಹ್ನಕ್ಕೇ ಸಾಂಬಾರು ರೆಡಿ ಮಾಡಬೇಕಂತ ಅನ್ಕೋತಾ ಇದ್ದೀನಿ. ಸೊ ಇವಾಗ ಇನ್ನೇನು ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ, ನೋಡೋಣ. ಸೊ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗ ಮಧ್ಯೆ ಎದ್ದಿದ್ಬಿಟ್ಟಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಸೊ ಇವಾಗ ಸಾಂಬಾರು ಮಾಡಬೇಕು, ಟೈಮ್ ಬಂದು ಆಲ್ಮೋಸ್ಟ್ 12:45 ಆಗಿದೆ. ಈಗ ಬೇಗ ಬೇಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಇನ್ನೊಂದು 1:00 ನಾನು ಪಾಪು ಊಟ ತಿನ್ನಿಸ್ತೀನಿ. ಅವನು ಟೈಮಿಂಗ್ಸೇ ಇರೋದಿಲ್ಲ, ಯಾವಾಗ ಬೇಕಾದ್ರೆ ಎದ್ದೋಳ್ಬಿಡ್ತಾನೆ. ಒಂದೊಂದು ಸರಿ 1 hour ಮೇಲೆ ನಿದ್ದೆ ಮಾಡ್ತಾನೆ, ಕೆಲವೊಂದು ಟೈಮ್ 1/2 ಗಂಟೆಗೆ ನಿದ್ದೆ ಮಾಡ್ತಾನೆ, 1/2 ಗಂಟೆ ಮಲಗಿ ಎದ್ಬಿಡ್ತಾನೆ. ಈಗ ನಂದು ಏನಾಗುತ್ತೆ, ಕೆಲವೊಂದು ಕೆಲಸ ಎಲ್ಲ ಅರ್ಧಂಬರ್ಧ ಪೆಂಡಿಂಗ್ ಆಗೋಗುತ್ತೆ. ಸೊ ಇವಾಗ ನಾನು ಮಲ್ಕೆ ಕಟ್ಟೆ ಸಾಂಬಾರು ಮಾಡೋದಕ್ಕೆ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ. ಸೊ ಮಾಡಬೇಕು ನೋಡಿ. ಸ್ವಲ್ಪ ಉಳಿದಿತ್ತು ಮೊಳಕೆ ಬರಿಸಿದ್ದು ಕಾಳು, ಸೊ ಫ್ರಿಜ್ಜಲ್ಲಿ ಇಟ್ಟಿಟ್ಟಿದೆ. ಸೊ ಇವಾಗ ನಾನು ಇದನ್ನು ರೆಡಿ ಮಾಡಬೇಕು. ಸಾಂಬಾರು ಸಿಂಪಲ್ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಮೊಳಕೆ ಕಟ್ಟೆ ಸಾಂಬಾರು ಹುರುಳಿ ಮೊಳಕೆ ಯಾವ ರೀತಿ ಸಾಂಬಾರು ಪ್ರಿಪೇರ್ ಮಾಡೋದು ಅಂತ. ಸೊ ಇದನ್ನು ಮಾಡುವಾಗ ಆಗಲೇ ಸಿಂಪಲ್ಲಾಗಿ ನಾನು ತೋರಿಸ್ತಾ ಹೋಗ್ತೀನಿ, ತುಂಬ ಡೀಪಾಗಿ ತೋರಿಸಲ್ಲ, ಸಿಂಪಲಾಗಿ ಹಾಗೆ ಮಾಡ್ತಾ ಮಾಡ್ತಾ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಸಾಂಬಾರ್ ಮಾಡೋದಕ್ಕೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ನನ್ನ ಮಗ ಆಟ ಆಡ್ತಾ ಇದ್ದಾನೆ, ತೋರಿಸ್ತೀನಿ ರೀ. ನಿದ್ದೆ ಆಯ್ತಾ? ನಿದ್ದೆ ಆಯ್ತಾ ನಿಂದು? ಆಯ್ತಾ ಲಿಕ್ಕಿ? ಎಲ್ಲ ಲಿಕ್ಕಿ ಎಲ್ಲಿ ಲಿಕ್ಕಿ? ಹಾ ಲಿಕ್ಕಿ ಮಲಗಿದಾಳೆ, ತೋರಿಸೋದಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲಿ ಲಿಕ್ಕಿ? ಅಲ್ಲಿದ್ದಾಳಾ? ನಮ್ಮ ಲಿಕ್ಕಿ ನಿದ್ದೆ ಮಾಡೋತ್ತರ ನೀನ್ ಮಾಡಲ್ಲ ನಿದ್ದೆ. ಹಾ ನಿದ್ದೆ ಮಾಡೋಕ್ಕೇನು ನಿನಗೆ? ಹ್ಞೂ ನೋಡಿ, ಹೀಗೆ ರೂಮ್ ಬರ್ತಾನೆ, ಇಲ್ಲೇ ರಾಕರ್ ಇದೆ,
ಆಟ ಆಡ್ಕೊಂಡು ಹೀಗೆ ಆಡ್ತಾನೆ, ತೊಂದರೆ ಏನಿಲ್ಲ, ನನಗೇನು ಆರಾಮ ಕೆಲಸ ಮಾಡೋಕ್ಕೆ ಬಿಡ್ತಾನೆ, ಏನಿಲ್ಲ, ಆಟ ಆಡ್ಕೊಂಡು ಇರ್ತಾನೆ. ಕೆಲವೊಂದು ಟೈಮ್ ಅವ್ನಿಗೆ ಹೊಟ್ಟೆ ಹಸಿವಾದಾಗ ಮಾತ್ರ ಸ್ವಲ್ಪ ಆಟ ಮಾಡ್ತಾನೆ, ಅಷ್ಟು ಇನ್ನೇನಿಲ್ಲ. ಸೊ ಹೀಗೆ ರಾಕರ್ ಇರಲಿ, ಆಟ ಆಡ್ಕೊಂಡು ಹೀಗೆ ಎಂಜಾಯ್ ಮಾಡ್ತಾನೆ. ಸೊ ತುಂಬಾ ಹುಷಾರು, ನಾನು ಬಿದೋಗ್ತೀನಿ ಅಂತ ಹೇಳಿ ಸ್ವಲ್ಪ ನೋಡಿ ಯಾವ ರೀತಿ ಹತ್ತಿತಾನೆ, ಕುತ್ಕೊಳ್ತಾನೆ. ಸೊ ತುಂಬಾ ಆಟ ಆಡ್ಕೊಂಡು ಇರ್ತಾನೆ, ಎಂಜಾಯ್ ಮಾಡ್ತಾನೆ. ಏನು ಶಿನಮ್ಮ ಅದು ಬಂಟಿ, ಏನದು ಗೊಂಬೆ? ಪಪ್ಪಿ ಕೊಡುಮ್ಮ, ಅದಕ್ಕೆ ಪಪ್ಪಿ ಕೊಡೋದನ್ನ. ಪಪ್ಪಿ ಕೊಡಲ್ಲ ನೀನು ಅದಕ್ಕೆ. ಹಾನದು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಳ್ತಾನೆ, ಇನ್ನು ಮಾತು ಬರಲ್ಲ. ಈಗ ಅವನು ಸ್ವಲ್ಪ ಅಮ್ಮ ಅಂತಾನೆ, ಹೇಳ್ಕೊಡ್ತೀನಿ ಬಟ್ ಹಂಗೂ ಇನ್ನು ಸ್ವಲ್ಪ ನಿಧಾನ. ಏನೋ ಗಂಡು ಮಕ್ಕಳು ಮಾತಾಡೋದು ಲೇಟು ಅಂತಾರೆ, ಬಟ್ ಅದು ಯಾವಾಗ ಮಾತಾಡ್ತಾನೆ ಗೊತ್ತಿಲ್ಲ. ನನ್ನ ಮಗಳು ಬೇಗನೆ ಮಾತು ಕಲ್ತ್ಬಿಟ್ಲು, ತುಂಬ ಬೇಗನೆ ಮಾತಾಡಿದ್ಲು. ಸೊ ನನ್ನ ಮಗ ಸ್ವಲ್ಪ ಲೇಟು. ಸೊ ಹೇಳಿದ್ದೆಲ್ಲ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ. ಬಿದೋಗ್ತೀಯಾ ನೋಡಿ ಹೆಂಗೆ ಆಡ್ತಾನೆ ಅಂತ. ಬೀಳ್ತೀನೋ ಭಯನೇ ಇಲ್ಲ. ಹ್ಞೂ ಭಯನೇ ಇಲ್ಲ. ಹಾಂ ಸರಿ, ನೀನು ಆಟಾಡಮ್ಮ, ನಾನು ಸಾಂಬಾರು ರೆಡಿ ಮಾಡ್ಕೊಳ್ತೀನಿ, ಆಟಾಡಿ ಆಯ್ತಾ? ಆಟಾಡಿ, ಓಕೆ ಬಾಯ್. ನನ್ನ ಮಮ್ಮು ಮಾಡಬೇಡ್ದು, ಮಮ್ಮು ಮಮ್ಮು ಮಾಡಿ ಮಾಡಿ ಬರ್ತೀನಿ. ಓಕೆ ಬಾ, ಆಟ ಹಾಸಿ ಆಟಾಡ್ವಿ ಬಾ, ಅಲ್ಲೇ ಇರ್ತೀಯ ನೀನು. ಆಯಿತು ಅಲ್ಲೇ ಇರು ಆಯ್ತಾ? ಅಮ್ಮ ಸಾಂಬಾರು ಮಾಡ್ತಾರೆ. ಓಕೆ ಹ್ಞೂ. ಸೊ ಬನ್ನಿ, ಮತ್ತೆ ಸಾಂಬಾರು ಪ್ರಿಪೇರ್ ಮಾಡ್ತೀನಿ, ಅಂದರೆ ಇವಾಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಮತ್ತೆ ನಿಮಗೆ ಸಿಗ್ತೇನೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಟ್ರೇ ಥರ ಜೋಡಿಸಿದೆ, ಇಲ್ಲಿ ಜಾಗನ ಖಾಲಿ ಮಾಡಿದ್ದೀನಿ. ಸೊ ನೆನ್ನೆ ಎಲ್ಲ ಇದೇ ಮಾಡೋದಾಗೋಯ್ತು, ನೆನ್ನೆ ಹಾಗೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಕೈ ನೋವು ಜಾಸ್ತಿ ಆಗಿತ್ತು, ಅದಕ್ಕೆ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ನಾನು ಮಿಷನ್ ಅಂದರೆ ನಂದು ಟೈಲರ್ ಮಿಷನ್ ಇದೆ, ಸೆಕೆಂಡ್ ತೊಗೊಂಡಿದ್ದು, ಅಮ್ಮನ ಮನೆಯಲ್ಲೇ ಇತ್ತು. ಬಟ್ ಇವಾಗ ನಾನು ಇಲ್ಲಿ ಜಾಗ ಮಾಡಿದ್ದೀನಿ, ಸ್ವಲ್ಪ ಹಿಂಸೆ ಆಗ್ತಿತ್ತು ಜಾಗ ಇಲ್ಲ ಅಂತ ಹೇಳಿ. ತುಂಬ ದಿನದ ಆಲ್ಮೋಸ್ಟ್ 1.5 ಇಯರ್ ಆಯಿತು ಅಮ್ಮ ಮನೆಯಲ್ಲೇ ಇದೆ. ಸೊ ಈಗ ನಾನು ಜಾಗ ಮಾಡಿದ್ದೀನಿ ಇಲ್ಲಿ ಮಿಷನ್ ಇಡೋಕ್ಕೆ ಅಂತ. ಸೊ ಇಲ್ಲಿದ್ದಿದ್ದ ವಸ್ತುನ ನಾನು ರೂಮ್ ತೊಗೊಂಡೋಗಿ ಇಟ್ಟಿದ್ದೀನಿ, ಅದು ಎಲ್ಲಿ ಅಂದರೆ, ಸೊ ನೋಡಿ ಬಾಗಿಲಿಂದ ಎಲ್ಲ ಜೋಡಿಸ್ಬೇಕು, ಎಲ್ಲ ಹಾಗಾಗಿ ಇಟ್ಟಾಡ್ತಾ ಇದೆ. ನನ್ನ ಮಗಳು ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಎಲ್ಲ ಅಂಡಾಡ್ತಾ ಇದ್ದಾಳೆ. ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ನೋಡೋಣ. ಇವಾಗ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಪಾಪುಗೆ ಊಟ ತಿನ್ನಿಸ್ಬಿಟ್ಟು, ಇದಾದರೆ ಇದೊಂದು ಪೆಂಡಿಂಗ್ ಇದೆ, ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ನಾನು ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಜಾಗ ಇದೆಲ್ಲ, ಇಲ್ಲಿ ಇಡಬೇಕು ಅಂದ್ಕೊಂಡೆ, ಬಟ್ ಮಕ್ಕಳಿಗೆ ಓಡಾಡೋದಕ್ಕೆ ಹಿಂಸೆ ಆಗುತ್ತೆ ಅಂತೇಳಿ ಅದು ಸಿಸ್ಟಮ್ನ ಆ ಟೇಬಲ್ನ ಈ ಕಡೆ ಇಟ್ಬಿಟ್ಟು, ಸೊ ಆ ಟ್ರೇನ ಆ ಕಡೆ ಇಡೋಣ ಅಂತ ಅಂದ್ಕೊಂಡೆ. ಬಟ್ ತುಂಬ ಜಾಗ ಹಿಂಸೆ ಆಗುತ್ತೆ ಅಂತ ಹೇಳಿ ನಾನು ಸೊ ಬಾಗಿಲಿಂದನೇ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸೊ ಸ್ಪೇಸ್ ಚೆನ್ನಾಗಿ ಇದೆ, ಆರಾಮ್ಸಾಗೆ ಅಂತ ಹೇಳಿ ಈ ಥರ ರೆಡಿ ಮಾಡಿದ್ದೀನಿ. ನೋಡೋಣ, ಫುಲ್ಲು ಮಿಷನ್ ತಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನು ತುಂಬ ಏನು ಹಳೇದು, ಅದು ಕಮ್ಮಿ ರೇಟಲ್ಲಿ ಸಿಕ್ತು ಅಂತ ಹೇಳಿ ನಾನು ಬೈ ಮಾಡಿದ್ದು, ತೋರಿಸ್ತೀನಿ ಅದು ನಾನು ತಂದ ಮೇಲೆ. ಸೊ ಇವಾಗ ಬನ್ನಿ, ನಾನು ಅಡುಗೆ ಶುರು ಮಾಡ್ಕೋಬೇಕು. ಏನು ಮಾಡ್ತಿದ್ದೀರಿ ನೀವು? ಹಾಂ ಏನು ಮಾಡ್ತಾಯಿದ್ದೀರಾ? ಮಮ್ಮಿ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ, ನೀವೆಲ್ಲನೂ ಅಂಡಾಕಿ ಅಲ್ಲಿ, ಅದು ಎಲ್ಲಿಯೋದು ಇದೆಯಲ್ಲಿಯೋದು, ನಾನು ಮಾಡಿದ್ನ ಮಾಡು. ಹಾಂ ನೋಡಿ ಹೆಂಗೆ ಮಾಡ್ತಿದ್ದಾನೆ ನಮ್ಮ ಲಿಕ್ಕಿ ಏನು ಗೊತ್ತಾ, ಅವ್ರ ಪಪ್ಪ ಎಲ್ಲ ಆಟ ಸಾಮಾನು ತಂದಿರ್ತಾರೆ, ಅದು ಇದು ಎಲ್ಲ ತೊಗೊಂಡೋಗೋದು ಔಷಧಿ ಇಟ್ಟಿರ್ತಾಳೆ, ಅವನು ಅದನ್ನೆಲ್ಲ ಹೊತ್ಕೊಂಬರ್ತಾನೆ ನೋಡಿ ಏನು ಮಾಡ್ತಾನೆ ಅಂತ. ಹ್ಞೂ ಏನಮ್ಮ ಅದು, ನಮ್ಮ ಲಿಕ್ಕಿ ಜಾಸ್ತಿ ಎಲ್ಲ ಔಷಧಿ ಇಟ್ಟಿರ್ತಾಳೆ, ಅದನ್ನು ತೊಗೊಂಬರ್ತಾನೆ. ನನ್ನ ಮಗಳು ಲಿಕ್ಕಿತ ಏನು ಎಲ್ಲಿ ಔಷಧಿ ಇಟ್ಟಿರ್ತಾಳೆ ಅದನ್ನು ಕರೆಕ್ಟಾಗಿ ಫೈಂಡ್ ಮಾಡ್ತಾನೆ ನನ್ನ ಮಗ, ಅವಳಲ್ಲೇ ಇಟ್ಟಿರ್ತಾನೆ ಅಂತ ಹೇಳಿ. ಹ್ಞೂ ಆಟಾಡಿ ಆಯ್ತಾ? ಬಂಟಿ ಬಂಟಿ ಬಂಟು. ಸೊ ಈಗ ನಾನು ಉರುಳಿ ಕಾಳನ್ನೆಲ್ಲ ತೊಳಿತಾ ಇದ್ದೀನಿ ಜಾಲ್ರಿಗೆ ಹಾಕಿ, 2-3 ಟೈಮ್ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನಾನು ಜಾಲ್ರಿಲಿ ನೀರನ್ನೆಲ್ಲ ಸೋರ್ಲಾಕ್ತೇನೆ. ಅದನ್ನು ಸೋರ್ಲಾಕ್ಬಿಟ್ಟು ಇವಾಗ ನಾನು ತೆಂಗಿನಕಾಯಿ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ, ರೆಡಿ ಮಾಡಿಕೊಂಡು ಮತ್ತೆ ನಾನು ಸಿಗ್ತೀನಿ. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು, ಇವಾಗ ಒಗ್ಗರಣೆ ಹಾಕ್ಬೇಕು. ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಶುಂಠಿ ಮತ್ತು
ಬೆಳ್ಳುಳ್ಳಿ ಮತ್ತೆ ಅರಿಶಿನ ಈರುಳ್ಳಿ ಒಂದ್ ಸ್ಮಾಲ್ ಸೈಜ್ ಅಲ್ಲಿ ಇರುವಂತ ಈರುಳ್ಳಿ ತಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ನಾನು ನೀರ್ನ ಹಾಡ್ ಮಾಡ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಬಾ ಈ ಕಡೆ ಬಾಮ್ಮ, ಈ ಕಡೆ ಮಮ್ಮಿ. ಸಾಂಬಾರ್ ಮಾಡೋದ್ ಬೇಡ, ನಿನಗ್ ನಿಂತ್ಕೊಂಡ್ರೆ ಹೇಗ್ ಮಾಡೋದು? ಆಟ ಆಡವ, ಸಾಂಬಾರ್ ಮಾಡ್ತೀನಿ. ಸಾಂಬಾರು ಮಮ್ಮ ಬೇಡ ನಿಂಗೆ. ಸೊ ಇವಾಗ ನಾನು ಒಗ್ಗರಣೆ ಹಾಕ್ಬಿಡ್ತೀನಿ, ಹಾಗೆ ಇನ್ನೊಂದ್ ಮಸಾಲೆ ರುಬ್ಕೋಬೇಕು. ಸೊ ಇವಾಗ ಅದೇ ಜರ್ಗೆ ಹಾಕೊಳ್ಳೋಣ ಅಂತ ಹೇಳಿ. ಸೊ ಈಗ ಫಸ್ಟ್ ಗೆ ನಾನು ಒಗ್ಗರಣೆ ಮಾಡ್ಬಿಡ್ತೀನಿ, ಸ್ವಲ್ಪ ಚೆನ್ನಾಗಿ ಕಾಳೆಲ್ಲ ಚೆನ್ನಾಗಿ ಸುಂಡ್ರಿ ಅಂತ ಹೇಳಿ. ಇವಾಗ ನಾ ಪಾನ್ ಇಟ್ಟಿದ್ದೀನಿ, ಪಾನ್ಗೆ ಒಂದೇ 3-4 ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಣ್ಣೆ ಹಾಕೊಂಡಿದ್ದೀನಿ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಇವಾಗ ಎಣ್ಣೆ ಕಾದಿದೆ. ಸೊ ಇವಾಗ ಇದು ನಾನು ರುಬ್ಕೊಂಡಿರುವಂತ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ, ಸೊ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಹಸಿ ವಶನ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸೊ ನಾನು ಇವಾಗ ಈ ತಾಳ್ನ ಹಾಕ್ತಾ ಇದ್ದೀನಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ದಪ್ಪುಪ್ಪು ಹಾಕೋದ್ರಿಂದ ಬೇಗನೆ ಚೆನ್ನಾಗಿ ಕುಕ್ ಆಗುತ್ತೆ, ಇದಕ್ಕೆ ನೀವು ದಪ್ಪುಪ್ಪು ಹಾಕ್ಬೇಕಾಗತ್ತೆ. ಸೊ ರುಚಿಗೆ ತಕ್ಕಷ್ಟು ನೋಡ್ತಾ ನಾವೇ ಅದು ಫ್ರೈ ಮಾಡ್ಕೊಂಡ್ಮೇಲೆ ಈಗ ಕಟ್ ಮಾಡ್ಕೊಂಡು ನೀರ್ಗೆ ಹಾಕಿಟ್ಕೊಂಡಿದ್ದೀನಿ ಆಲೂಗಡ್ಡೆ. ಸೊ ಆಲೂಗಡ್ಡೆನಾರ ಹಾಕೋದು ನೀವು ಬದನೆಕಾಯಿ ಬೇಕು ಅಂದ್ರೆ ಬದನೆಕಾಯಿ ಹಾಕೋಬಹುದು. ಸೊ ಇವಾಗ ನಾನು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಕುಕ್ ಆಗ್ತಾ ಇರಲಿ, ಅಷ್ಟೊಳಗಡೆ ನಾವು ಮಸಾಲೆನ ರುಬ್ಕೊಂಡ್ಬಿಡೋಣ. ಸೊ ನಾನು ಈಗ ಏನು ಪೇಸ್ಟ್ ಮಾಡ್ಕೊಂಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದೇ ಜರ್ಗೆ ನಾನು ಹಾಕೊಳ್ತಾ ಇದ್ದೀನಿ. ಸೊ ಮಸಾಲೆ ಪದಾರ್ಥ ಏನು ಅಂತ ಅಂದ್ರೆ ಇದನ್ನ ಸ್ವಲ್ಪ ಸ್ಲೋ ಫ್ಲೇಮ್ ನಲ್ಲಿ ಇಡಿ, ಅದು ಸ್ವಲ್ಪ ಚೆನ್ನಾಗಿ ಕುಕ್ ಆಗ್ತಾ ಇರುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಒಂದು ಹಿಡಿಯಷ್ಟು ಉರ್ಗಡ್ಡೆ ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಚಕ್ಕೆ ಮತ್ತೆ ಲವಂಗ, ಒಂದು 3 ಚಕ್ಕೆ, ಒಂದು 3 ಲವಂಗ, ಮತ್ತೆ ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ, ಒಂದು ಟೊಮೆಟೊ ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಕಾಯಿನ ತಗೊಂಡಿದ್ದೀನಿ, ಮತ್ತೆ ಖಾರ ನೋಡಿಕೊಂಡು ನೀವು ಬೇಕು ಅಂತಂದ್ರೆ ಒಂದು ಮೆಣಸಿನ್ಕಾಯಿ ಹಾಕೋಬೇಕು. ಇದ್ರ ಜೊತೆ ನಾನು ಸಾಂಬಾರ್ ಪುಡಿನ ಹಾಕ್ತೀನಿ. ಸ್ವಲ್ಪ ಸಾಂಬಾರ್ ಪುಡಿ ಖಾರ ಕಡಿಮೆ ಆಗಿರೋದ್ರಿಂದ ನಾನು ಒಂದೆರಡು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಾಗೆ ರುಬ್ಕೊಬರ್ಬೇಕು. ಸೊ ನಾನು ಇದನ್ನು ನುಣ್ಣಾಗೆ ರುಬ್ಕೊಂಬಂದ್ಬಿಡ್ತೀನಿ. ಸೊ ಅದು ಮಸಾಲೆ ಸ್ವಲ್ಪ ನುಣ್ಣಾಗೆ ರುಬ್ಕೊಂಡಿದ್ದಾಯ್ತು. ಸೊ ಇವಾಗ ಅದಕ್ಕೇನೆ ನಾನು ಸಾಂಬಾರ್ ಪುಡಿ ಹಾಕೊಳ್ತೀನಿ. ಅದು ಸ್ವಲ್ಪ ಜಾರ್ ಏನಾಯ್ತು ಅಂತಂದ್ರೆ ಜಾಸ್ತಿ ಆಯ್ತು ಕಾಯಿ, ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಜಾರ್ಗೆನ ಹಾಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಏನ್ ಮಾಡ್ತೀನಿ, ನಾ ರುಬ್ಕೊಂಡಿರೋ ಇದಕ್ಕೇನೆ ಇದು 2-3 ಸ್ಪೂನ್ ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ. ರುಬ್ಬೋ ಜೊತೆನ ಹಾಕೋಬಹುದು, ಇಲ್ಲ ಅಂದ್ರೆ ನೀವು ಸಪ್ರೇಟ್ ಆಗಿ ಮಿಕ್ಸ್ ಮಾಡಿ ಹಾಕೋಬಹುದು. ಫೈನಲ್ಲಾಗಿ ರುಬ್ಕೊಂಡಿದ್ದಾಯ್ತು. ಸೊ ಇವಾಗ ಇದನ್ನ ಏನ್ ಮಾಡ್ತೀರಾ, ಇದಕ್ಕೆ ಆಡ್ ಮಾಡ್ಬೇಕಾಗತ್ತೆ.
ಸೊ ಇದೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಲ್ಲಗೆ ಬೇಕು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ, ಸೊ ಟ್ರೈ ಮಾಡಿ. ಸೊ ನಾನು ಆಲ್ರೆಡಿ ತುಂಬ 2 ಟೈಮ್ಸ್ ಮಾಡಿದ್ದೀನಿ, ಆ ಲಿಂಕ್ನು ಸಹ ಕೊಟ್ಟಿರ್ತೀನಿ, ಫುಲ್ ಡೀಟೇಲ್ಸ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ತೆಲ್ಲಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ, ನಿಮಗೆ ಜಾಸ್ತಿ ಅಂದರೆ ಶಿಷ್ಟು ಇರಬೇಕು, ಅದು ಬೈತಾ 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 ಗಟ್ಟಿ ಆಗಿಬಿಡುತ್ತೆ ಮೊಳಕೆ ಕಟ್ಟೆ ಸಾಂಬಾರು. ಸೊ ಈಗ ಫೈನಲ್ ಆಯಿತು. ಸೊ ಇದಾಗ ನಿಮ್ಮ ಇಷ್ಟನ ಮುಚ್ಚಿಬಿಟ್ಟಿದ್ರೆ ಒಂದು 2 ವಿಷಲ್ನ ಕೂಗಿಸಿ ಚೆನ್ನಾಗಿ ಆಗುತ್ತೆ, 2 ವಿಷಲ್ ಕೂಗಿಸಿ ಆಫ್ ಮಾಡಿ. ಸೊ ಪರ್ಫೆಕ್ಟ್ ಆಗಿರುತ್ತೆ. ಸೊ ಈಗ ಸಾಂಬಾರ್ಗೆಲ್ಲ ರೆಡಿ ಮಾಡಿತ್ತು. ಇವಾಗ ಸಾಂಬಾರು ಪಡೆ ಸಾಂಬಾರ್ ಆಗ್ತಾ ಇರುತ್ತೆ, ಹಾಗೆ ಮಿಕ್ಸಿಯನ್ನು ತೊಳೆಯೋಣ, ಸ್ವಲ್ಪ ತುಂಬ ಗಲೀಜಾಗಿತ್ತು ಹಾಗೆ ಒರೆಸ್ಕೊಂಬಿಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಸೊ ನಾನು ಆದಷ್ಟು ಯಾವ ರೀತಿ ಕ್ಲೀನ್ ಮಾಡ್ತೇನೆ ಅಂತ ಡೀಪಾಗಿ ಹೆಂಗೆ ಕ್ಲೀನ್ ಮಾಡ್ತಾಯಿಲ್ಲ, ಸೊ ಹಾಗೆ ಸಿಂಪಲಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಾವು ರುಬ್ಬಿದಾಗೆಲ್ಲ ಅಷ್ಟೇ, ಹಾಗಂದ ಆವಾಗಲೇ ಈ ರೀತಿ ಒರೆಸ್ತೀನಿ. ಸೊ ಅವಾಗ ನಮಗೆ ನೀಟಾಗಿರುತ್ತೆ, ಯಾವುದೇ ಥರದ ಕರೆಗಳು ಉಳ್ಕೊಳ್ಳೋದಿಲ್ಲ, ಅವಾಗಂದು ಆವಾಗಲೇ ಕ್ಲಿಯರಾಗಿ ನಾವು ಮಿಕ್ಸಿನ ಕ್ಲೀನ್ ಮಾಡ್ಕೊಂಬಿಟ್ರೆ ಸೊ ನೀಟಾಗಿರುತ್ತೆ. ಹಾಕೊಳ್ಳೋದು ನೀವು ಅನ್ನೋದು ಆಯ್ತು. ಮಮ್ಮಿ ಇಲ್ಲೂ ಹೋಗಂಗಿಲ್ವಾ? ಆಯ್ತು ಬನ್ನಿ. ಸೊ ನೋಡಿ ಫುಲ್ ಪ್ರೆಷರ್ ಎಲ್ಲ ಹೋಗಿದೆ, ತೋರಿಸ್ತೀನಿ. ಸೊ ಓಪನ್ ಮಾಡ್ತಾ ಇದ್ರೆ ಗಮ ಗಮ ಅಂತ ಇದೆ. ತುಂಬ ಚೆನ್ನಾಗಾಗಿದೆ. ಸಂಜೆಗೆ ಸಾಂಬಾರ್ ರೆಡಿ ಆಗಿದೆ. ಸಂಜೆ ತಲೆ ಕೆಡಿಸ್ಕೊಳಂಗಿಲ್ಲ, ಆರಾಮ್ಸಾಗಿ ಬೇಗ ಮಾಡಿಬಿಟ್ಟೆ. ಇಷ್ಟೇ, ನೀನು ರಾತ್ರಿ ಏನು ಮುದ್ದೆ ಮಾಡ್ಕೊಂಬಿಟ್ರೆ ರೈಸ್ ಮಾಡಿಕೊಂಡ್ರೆ ಆಯಿತು. ಸೊ ಇಲ್ಲಿ ನಾನು ಪಾಪಗೆ ದ್ರಾಕ್ಷಿ ಕೊಡೋಣ ಅಂತ ಹೇಳಿ ನೆನೆ ಹಾಕಿದ್ದೀನಿ. 2-3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಸೊ ನೀರಲ್ಲಿ ನೆನೆ ಹಾಕಿದ್ದೀನಿ. ಸ್ವಲ್ಪ ಇದು ಕರಿ ದ್ರಾಕ್ಷಿ ಆಗಿರೋದ್ರಿಂದ ಸ್ವಲ್ಪ ಇದಾಗಿರುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ನೀರಲ್ಲಿ ನೆನೆಸಿ ಇವಾಗ ಮಕ್ಕಳಿಗೆ ಕೊಡಬೇಕು. ಸೊ ಏನಾದರೂ ಡೈಲಿ ನಾನು ಫ್ರೂಟ್ಸ್ ಏನಾದರೂ ಕೊಡ್ತೀನಿ, ಆ್ಯಪಲ್ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ದಾಳಿಂಬೆ ಹಣ್ಣು. ಸೊ ಮನೆಯಲ್ಲಿ ಯಾವ್ಯಾವ ಥರ ಫ್ರೂಟ್ಸ್ ತರ್ತಾರೆ ಸೊ ಆ ರೀತಿ ನಾನು ಮಕ್ಕಳಿಗೆ ಕೊಡ್ತೀನಿ. ಸೊ ಮಕ್ಕಳಿಗೆ ಈ ಚೀನಿ ಸಮ್ಮರ್ ಬಂತು, ಸಮ್ಮರ್ ಟೈಮಲ್ಲಿ ಮಕ್ಕಳು ಸೊ ಬೇಸಿಗೆ ಟೈಮಲ್ಲಿ ಮಕ್ಕಳಿಗೆ ಫ್ರೂಟ್ಸ್ ಕೊಡಿ, ತುಂಬ ಒಳ್ಳೆಯದು. ಏನು ಮಾಡ್ತಿದ್ದೆ ನೀನು? ಹಾಂ, ನಾನೆಲ್ಲ ಕ್ಲೀನ್ ಮಾಡ್ಕೊ ಬರ್ತೀನೇ ಇರ್ತೀನಿ, ನೀವೆಲ್ಲನೂ ಈ ರೀತಿ ಪಾತ್ರೆಲಿ ತೊಗೊಂಡೋಗಂಡು. ಏನು ಬೇಕು ಏನು ಬೇಕು ನೋಡ್ಬಿಟ್ಟಾ? ನೋಡಿ, ನನ್ನ ಮಗಂಗೆ ಏನಾರು ಕಣ್ಣಿಗೆ ಕಾಣಂಗಿಲ್ಲ, ಅದಕ್ಕೆ ಕೊಟ್ಬಿಡ್ಬೇಕು. ಹಾಂ ಹಿಡಿ, ತೊಗೊಂಡೋಗಿ ಕುತ್ಕೊಂಡು ತಿನ್ನೋ, 2 ಕೈಲಿ ಇಟ್ಕೊ. ಹಾಂ ಹೋಗಿ ಖುಷಿ ಕುತ್ಕೊಂಡು ತಿನ್ನೋಗು, ಕೂತ್ಕೊ ಕೆಳಗಡೆ ಕೂತ್ಕೊ. ಹಾಂ ಹಾಂ, ವೆರಿ ಗುಡ್, ಖುಷಿ ಕೂತ್ಕೊ. ಹಾಂ ತಿನ್ನು ಆಯ್ತಾ? ಹಾಂ ಕೆಳಗಡೆ ಹಾಕ್ಬಾರ್ದು, ತಿನ್ನು. ಮತ್ತೆ ಎಲ್ಲಿಗೆ ಹೋಗ್ತಿದ್ಯಾ? ಹ್ಞೂ, ಹಿಂಗೆ ಆಟ ಆಡ್ಕೊಂಡು ತಿಂತಾನೆ, ಅಕ್ಕಂಗೆ ತಿನ್ನಿಸಕ್ಕೆ ಹೋಗ್ತಾ ಇದ್ದಾನೆ ನೋಡಿ, ಎಷ್ಟು ಪ್ರೀತಿ ಇದೆ ಅಂತ ಹೇಳಿ. ಹ್ಞೂ ತಿನ್ನಪ್ಪ, ತಗೊಳಿಕ್ಕೆ ಇಡೀ. ಹ್ಞೂ ತಿನ್ನು ಕೂತ್ಕೊಂಡು. ಹ್ಞೂ, ಇದರಲ್ಲೆಲ್ಲ ಕಣ್ಣು ಚೆನ್ನಾಗಿ ಕಂಡುಹಿಡಿತೀರ, ಅವನಿಗೆಷ್ಟು ನನಗೆಷ್ಟು.
ಅಂತ ಇಬ್ಬರಿಗೂ ಸಮಗೆ ಕೊಟ್ಟಿರೋದು ಆಯಿತಾ. ಹ್ಞೂ ತಿನ್ನಿ. ಸೊ ನೋಡಿ ಮಕ್ಕಳಿಗೆ ಈ ಥರ ಕೊಟ್ಟು ಕೂರಿಸಿದಾಗ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ, ಒಬ್ರಿಗೊಬ್ರು ನೋಡಿ ತಿನ್ನೋದಕ್ಕೆ ಅವ್ರಿಗೂ ಸಹ ಇಂಟ್ರೆಸ್ಟ್ ಬರುತ್ತೆ. ಸೊ ಕೆಲವೊಂದು ಹೇಳ್ತಾರೆ ಈ ಥರ ನನ್ನ ಮಕ್ಕಳು ಏನೂ ತಿನ್ನೋದಿಲ್ಲ ಹಾಗೆ ಹೀಗೆ ಅಂತ. ಸೊ ಏನಿಲ್ಲ, ನೀವು ಈ ಥರ ಮಕ್ಕಳ ಜೊತೆ ಕೂರಿಸಿ ತಿನ್ನಿಸೋದ್ರಿಂದ ಸೊ ಒಬ್ಬರು ನೋಡಿ ಒಬ್ಬರು ಕಲಿತಾರೆ. ಓಕೆನಾ, ಈ ರೀತಿ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ವೆಲ್ಕಮ್ ಬ್ಯಾಕ್. ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಾಗಿ ಸಾಂಬಾರೆಲ್ಲ ಮಾಡಿ ಮತ್ತೆ ಮಕ್ಕಳಿಗೆಲ್ಲ ಊಟ ತಿನ್ನಿಸಿ ಇದೇ ಆಗೋಯ್ತು ನಂದು. ಸೊ ನಂದಷ್ಟೆಲ್ಲ ಊಟ ಆಯಿತು. ಈಗ ಟೈಮ್ ಬಂದು ಆಲ್ಮೋಸ್ಟ್ 3:30 ಆಗಿದೆ. ಸೊ 3:30 ನಂದೆಲ್ಲ ಓವರಾಲ್ ಕೆಲಸ ಮುಗೀತು. ಸ್ವಲ್ಪ ಕಸ ಗುಡಿಸ್ಬೇಕು ಮತ್ತು ಬಟ್ಟೆ ತಂದು ಇಮ್ರಿಸ್ಬೇಕಾಗಿದೆ. ಇನ್ನಾವೆರಡು ಬಾಕಿ ಇದೆ, ಆಮೇಲೆ ಮಾಡ್ಕೊಳ್ತೀನಿ. ಮತ್ತೆ ನಾನು ಕಸ ಗುಡಿಸ್ಬಿಟ್ರೆ ಮತ್ತೆ ಎಲ್ಲ ಹಂಡೋದು ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಇವಾಗ ದ್ರಾಕ್ಷಿ ಕೊಟ್ಟಿದ್ದೀನಿ ತಿನ್ನೋದಕ್ಕೆ. ಸೊ ತಿನ್ಬಿಟ್ಟು ಸ್ವಲ್ಪ ಆಟಾಡಿ ಮತ್ತೆ ಮಲ್ಕೊಳ್ತಾರೆ. ಆ ಟೈಮಲ್ಲಿ ನಾನು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ನಾನು ಒಂದು ಸೊ ವಿಡಿಯೋ ಅಪ್ಲೋಡ್ ಮಾಡಿದೆ ಮಗುವಿಗೆ ತುಟಿ ಕೆಂಪಾಗಿಸಲು ಕೆಲವೊಂದು ಮನೆ ಮದ್ದು ಅಂತ ಹೇಳಿ. ನ್ಯೂ ಬಾರ್ನ್ ಬೇಬಿಗೆ ಈಗ ಕೆಲವೊಂದು ಮಕ್ಕಳಿಗೆ ಅಂದರೆ ಹುಟ್ಟಿದ ಮಗುಗೆ ಕೆಲವೊಂದು ತುಟಿ ಬ್ಲ್ಯಾಕ್ ಆಗಿರುತ್ತೆ, ಕೆಲವೊಂದು ಮಗುಗೆ ಕೆಂಪಾಗಿರುತ್ತೆ ಅಂತೇಳಿ ನಾನೊಂದು ವಿಡಿಯೋ ಮಾಡಿದೆ. ಸೊ ಅದರಲ್ಲಿ ತುಂಬ ರಿಪೀಟ್ ಮೆಸೇಜ್ ಬರ್ತಾಯಿದೆ, ಅಂದರೆ ಕಮೆಂಟ್ ಬರ್ತಾಯಿದೆ. ಸೊ ದಟ್ ನಾನು ಈ ವಿಡಿಯೋನಲ್ಲಿ ಹಾಗೆ ಒಂದು ಕ್ಲಿಯರ್ ಮಾಡೋಣ ಅಂತ ಹೇಳಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ನೀವು ದಾಳಿಂಬೆ ಹೂವನ್ನು ನೀವು ನ್ಯೂ ಬಾರ್ನ್ ಅಂದರೆ ಹುಟ್ಟಿದ ಮಗುಗೆ ಮಾಡಬೇಕಾಗತ್ತೆ. ಹುಟ್ಟಿದ ಮಗುಗೆ ಅಂತ ಅಂದರೆ ತಕ್ಷಣ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಆ ಮಗುಗೆ ಒಂದು ತಿಂಗಳು ಆಗಿರಬೇಕು. ಒಂದು ತಿಂಗಳು ಆದಮೇಲೆ ನೀವು ತುಟಿಗೆ ಡೇ ಟು ಡೇ ಅಂದರೆ ಒಂದಿನ ಬಿಟ್ಟು ಒಂದಿನ ನೀವು ತುಟಿಗೆ ಅಪ್ಲೈ ಮಾಡಿ ರೋಜ್ ಹೂವು ಆಗಿರ್ಬೋದು, ನಿಮ್ಮ ಕೆಂಪು ಪಿಂಕ್ ಡಾರ್ಕ್ ಪಿಂಕ್ ಆಗಿರ್ಬೋದು ರೆಡ್ ಆಗಿರ್ಬೋದು. ಸೊ ನಿಮಗೆ ಯಾವ ಕಲರ್ ಅವೈಲೇಬಲ್ ಇದೆ ಅದನ್ನು ಮಾಡಿ. ಇಲ್ಲ ನಿಮಗೆ ದಾಳಿಂಬೆ ಆ ಸೀಸನಲ್ಲಿ ದಾಳಿಂಬೆ ಹೂವು ಸಿಕ್ಕಿದ್ರಂತೂ ಇನ್ನೂ ಒಳ್ಳೇದು ಅಂತಲೇ ಹೇಳ್ಬೋದು. ಅದು ಆ ದಾಳಿಂಬೆ ಹೂವು ತಗೊಂಡು ನೀವು ಚೆನ್ನಾಗಿ ಕೈನಲ್ಲಿ ಸ್ಪ್ರೆಸ್ ಮಾಡಿಬಿಟ್ಟು ಆ ರಸ ಏನು ಬರುತ್ತೆ ಅದನ್ನು ನೀವು ಹೂವನ್ನೇ ಸ್ವಲ್ಪ ಸ್ಮೂತಾಗಿ ಮಗುಗೆ ತುಟಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದಿನ ಬಿಟ್ಟು ಒಂದಿನ ಈ ರೀತಿ ಮಾಡಿ ನೀವು ತುಂಬ ಚೆನ್ನಾಗಿ ಆಗುತ್ತೆ, ಕೆಂಪಾಗುತ್ತೆ ಅಂತಲೇ ಹೇಳ್ಬೋದು. ಆರಾಮ್ಸಾಗೆ ನೀವು ಟ್ರೈ ಮಾಡಿ ಹುಟ್ಟಿದ ಮಗುವಿಂದ ನೀವು 3 ತಿಂಗಳು ಮಾಡಿ ನಿಮಗೆ ಗೊತ್ತಾಗಿರುತ್ತೆ. ಇಲ್ಲ ಅದ್ರದ್ದು ನಿಮ್ಗೆ ಏನಾರು ಬೆನಿಫಿಟ್ ಅನಿಸ್ತು ಅಂತಂದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ನಿಮಗೆ ಗೊತ್ತಾಗುತ್ತೆ, ಅಬ್ಸರ್ವೇಷನ್ ಮಾಡಿ ನೀವು ಮಗುವಿಗೆ ಈ ಥರ ತುಟಿನ ನೀವು ಈ ರೀತಿ ಒಂದಿನ ಬಿಟ್ಟು ಒಂದಿನ ಮಾಡ್ತಾ ಬನ್ನಿ, ಒಂದು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಕೆಲವೊಬ್ರು ಕೇಳ್ತಾರೆ 7 ಮಂತ್ ಬೇಬಿಗೆ ಅಪ್ಲೈ ಮಾಡ್ಬೋದು ಅಂತ. ಮಾಡಿ ಟ್ರೈ ಮಾಡಿ, ನಿಮಗೆ ಅಟ್ಲೀಸ್ಟ್ 1 ತಿಂಗಳ ಮಟ್ಟಿಗೆ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬಾ ಬ್ಲ್ಯಾಕ್ ಇದ್ರೆ ಅಂದರೆ ಪಾಪಿಗೆ ಫೀಡ್ ಮಾಡ್ತಾ ಇರ್ತೀರಲ್ಲ. ಸೊ ಪಾಪಿಗೆ ಫೀಡ್ ಮಾಡೋ ಟೈಮಲ್ಲಿ ನೀವು ಆದಷ್ಟು ತುಟಿನ ಕೆಂಪು ಬಟ್ಟೆನಲ್ಲಿ ಒರೆಸಿ ಆದಷ್ಟು ಒರೆಸಿ, ಯಾಕೆಂತಂದರೆ ಹಾಲುಗಳು ಹಾಗೆ ತುಟಿ ಹತ್ರನೇ ಇದ್ದಾಗ ಅದರಿಂದನೇ ನಮಗೆ ತುಟಿಗಳು ತುಂಬ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟೇ, ನೀವು ರೆಗ್ಯುಲರಾಗಿ ಒಂದಿನ ಬಿಟ್ಟು ಒಂದಿನ ನೀವು ಸೊ ಫಾಲೋ ಮಾಡಿ 100% ನಿಮಗೆ ವರ್ಕೌಟ್ ಆಗುತ್ತೆ. ಓಕೆನಾ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಮೊದಲಿಗೆ ರೀಚ್ ಆಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.